ಹಾಯ್ ಎವ್ರಿವನ್, ನಮಸ್ಕಾರ ವಿದ್ಯಾರ್ಥಿಗಳ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಕಡಿಮೆ ಫೀಸ್ ನಲ್ಲಿ ಇಂಜಿನಿಯರಿಂಗ್ ಮುಗಿಸಬೇಕಾ? ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ಕೊಡ್ತೀವಿ. ಚಾನಲ್ ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಕಡಿಮೆ ಫೀಸ್ ನಲ್ಲಿ ಹೇಗಪ್ಪ ಇಂಜಿನಿಯರಿಂಗ್ ಮುಗಿಸೋದಂತ ಡೌಟ್ ಇರುತ್ತೆ. ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಒಂದು ಐಡಿಯಾ ಬಂದಿರುತ್ತೆ ಎಷ್ಟು ಎಷ್ಟು ಫೀಸ್ ಅಂತ. ಕೆಲವೊಂದು ಮಾಹಿತಿಗಳನ್ನ ಕೊಡ್ತೀನಿ ವಿದ್ಯಾರ್ಥಿಗಳಿಗೆ, ಹೇಗೆ ನಿಮ್ಮ ಫೀಸ್ ನ ರೆಡ್ಯೂಸ್ ಮಾಡ್ಕೊಳ್ಳೋದು ಅಥವಾ ಕಡಿಮೆ ಫೀಸ್ ನಲ್ಲಿ ನಿಮ್ಮ ಇಂಜಿನಿಯರಿಂಗ್ ಕೋರ್ಸಸ್ ಅದೇ ರೀತಿ ಸಿಡಿ ಮುಖಾಂತರ ಕೋರ್ಸಸ್ ನ ಮುಗಿಸಬೇಕು ಅಂತ. ಫೀಸ್ ಬಗ್ಗೆ ಅಂದ್ರೆ ನಿಮಗೆ ಫೀಸ್ ಬಗ್ಗೆ ಮಾಹಿತಿ ಗೊತ್ತು ಅನ್ಕೋತೀನಿ. ಈ ವರ್ಷ ಇನ್ಕ್ರೀಸ್ ಕೂಡ ಮಾಡಿದ್ದಾರೆ, ದಟ್ ಈಸ್ ಸೆಕೆಂಡ್ರಿ. ಅದನ್ನ ಸಿಡಿಗಳನ್ನ ಮೇನ್ ಮ್ಯಾಟರ್ ಗೆ ಬರೋಣ. ಕಡಿಮೆ ಫೀಸ್ ನಲ್ಲಿ ಹೇಗಪ್ಪ ಇಂಜಿನಿಯರಿಂಗ್ ಮುಗಿಸೋದು ಅಂತ. ವಿದ್ಯಾರ್ಥಿಗಳಿಗೆ ಆಪ್ಷನ್ ಇರುತ್ತೆ, ಚಾಯ್ಸ್ ಇರುತ್ತೆ, ಗೌರ್ಮೆಂಟ್ ಆರ್ ಪ್ರೈವೇಟ್. ಗೌರ್ಮೆಂಟ್ ಅದೇ ರೀತಿ ಪ್ರೈವೇಟ್ ಕಾಲೇಜಸ್ ನ ಚೂಸ್ ಮಾಡಬಹುದು, ಆಯ್ಕೆ ಮಾಡಬಹುದು ವಿದ್ಯಾರ್ಥಿಗಳು. ಗ್ಯಾಪ್ ನೋಡ್ಕೊಳ್ಳಿ. ಇಲ್ಲಿ ಮೇನ್ ಆಗಿ ಆಸ್ ಯೂಶುವಲ್ ಎಲ್ಲರೂ ಕೂಡ ಗೊತ್ತು, ಗೌರ್ಮೆಂಟ್ ಅಲ್ಲಿ ಫೀಸ್ ಕಡಿಮೆ, ಪ್ರೈವೇಟ್ ಅಲ್ಲಿ ಫೀಸ್ ಜಾಸ್ತಿ. ಗೌರ್ಮೆಂಟ್ ಗೆ ಸೇರ್ಕೊಂಡ್ರೆ ಫೀಸ್ ನ ಸೇವ್ ಮಾಡ್ಕೋಬಹುದು. ಹೌದು, ಕರೆಕ್ಟ್. ಇದೊಂದು ಮೇನ್ ಆಯ್ತು, ಗೌರ್ಮೆಂಟ್ ಕಾಲೇಜಸ್ ಹೋದ್ರೆ ನೀವು ಫೀಸ್ ನ ಕಡಿಮೆ ಮಾಡ್ಕೋಬಹುದು. ಅದರಲ್ಲೂ ಕೂಡ ಟಾಪ್ ಕಾಲೇಜ್ ನ ಪ್ರಿಫರೆನ್ಸ್ ಮಾಡಿದ್ರೆ ಕೂಡ ನೀವು ಈ ರೀತಿ ಫೀಸ್ ಅನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ನಂಬರ್ ಒನ್, ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಓದಿದ್ರೆ ಫೀಸ್ ನ ಕಡಿಮೆ ಮಾಡ್ಕೋಬಹುದು. ನಂಬರ್ ಟೂ ಹೇಗಪ್ಪ ಫೀಸ್ ಕಡಿಮೆ ಮಾಡ್ಕೊಂಡ್ರೆ ಎಸ್ ಎನ್ ಕ್ಯೂ ಕೋಟಾ ಸ್ನೇಹಿತರೆ, ಎಸ್ ಎನ್ ಕ್ಯೂ ಕೋಟಾ ಸೂಪರ್ ನೆಮರಿ ಕೋಟಾ ಅಂತ ಇದೆ. ಇನ್ಕಮ್ ಯಾರಾದ್ರು ಕಡಿಮೆ ಇದೆ ಅವರೆಲ್ಲ ಕೂಡ ಎಸ್ ಎನ್ ಕ್ಯೂ ಕೋಟಾಗೆ ಎಲಿಜಿಬಲ್ ಆಗ್ತಾರೆ. ಶೇಕಡ 5% ಸೀಟ್ ಕೂಡ ಇರುತ್ತೆ. ಎಸ್ ಎನ್ ಕ್ಯೂ ಕೋಟಾ ಸೇರ್ಕೊಂಡ್ರೆ ನಮಗೆ ಫೀಸ್ ತೀರಾ ಕಡಿಮೆ ಇರ್ತದೆ. ಇನ್ನು ಪ್ರೈವೇಟ್ ಆಲ್ಸೋ, ಪ್ರೈವೇಟ್ ಕಾಲೇಜಸ್ ಆಲ್ಸೋ ನಿಮಗೆ ಫೀಸ್ ಕಡಿಮೆ ಇರ್ತದೆ. ಇದನ್ನ ವಿದ್ಯಾರ್ಥಿಗಳು ಯುಟಿಲೈಸ್ ಮಾಡ್ಕೊಳ್ಳಿ. ಎಸ್ ಎನ್ ಕ್ಯೂ ಕೋಟಾ ನಿಮ್ ಲಕ್ಕು, ನೀವು ಯಾವ ಬ್ರಾಂಚ್ ಚೂಸ್ ಮಾಡ್ತಾರೆ, ಯಾವ ಕಾಲೇಜ್ ಚೂಸ್ ಮಾಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್ ಎನ್ ಕ್ಯೂ ಕೋಟಾ ಬಂದ್ರೆ ನಮಗೆ ಫೀಸ್ ಲಿಟ್ರಲಿ ಕಡಿಮೆ ಆಗುತ್ತೆ. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಕ್ಯಾಟಗರಿ ಸೀಟ್, ನಿಮ್ದು ಕ್ಯಾಟಗರಿ. ಫಾರ್ ಎಕ್ಸಾಂಪಲ್, ಇವರು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಆಗಿದ್ರೆ ರಿಸರ್ವೇಶನ್ ಇದೆ, ಫೀಸ್ ಕಡಿಮೆ ಇದೆ. ಆ ರೀತಿ ನಮ್ದು ಕ್ಯಾಟಗರಿ ಸೀಟ್ ಬಂದಿದ್ರೆ ಅವರಿಗೆ ಫೀಸ್ ಕಡಿಮೆ ಇದೆ. ನೀವು ಆಲ್ರೆಡಿ ನಿಮಗೆ ಫೀಸ್ ಸೆಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ, ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅನ್ನೋರಿಗೆ ತೀರಾ ಫೀಸ್ ಕಡಿಮೆ ಇದೆ. ಅವರಿಗೆ ಥರ್ಡ್ ಆಪ್ಷನ್ ಹೆಲ್ಪ್ಫುಲ್ ಆಗುತ್ತೆ. ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಏರಿಯಡ್ ಕಾಲೇಜ್ಗಳು. ಅಲ್ಲಿ ನೋಡೋದಾದ್ರೆ ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಕೂಡ ಸೇಮ್ ಫೀಸ್ ನ ಕಟ್ತೀರಾ, ಗೌರ್ಮೆಂಟ್ ಏಡೆಡ್ ಕಾಲೇಜ್ ಅಲ್ಲಿ ಕೂಡ ಸೇಮ್ ಫೀಸ್ ನ ಕಟ್ತೀರಾ. ಫಾರ್ ಎಕ್ಸಾಂಪಲ್ ನಿಮಗೆ ಕೊಡೋದಾದ್ರೆ ಗೌರ್ಮೆಂಟ್ ಏಡೆಡ್ ಕಾಲೇಜ್, ಗೌರ್ಮೆಂಟ್ ಅದೇ ರೀತಿ ಪ್ರೈವೇಟ್ ಎರಡು ಕೂಡ ಏಡೆಡ್ ಆಗಿ ಏಡೆಡ್ ಕಾಲೇಜ್ ಕೂಡ ಇರ್ತವೆ. ನೀವು ಚರ್ಚ್ ಮಾಡಿದ್ರೆ ನಿಮಗೆ ಐಡಿಯಾ ಬರುತ್ತೆ ಗೌರ್ಮೆಂಟ್ ಏಡೆಡ್ ಕಾಲೇಜ್ ಅಲ್ಲಿ. ಅದೇ ನಿಮಗೆ ಎರಡು ಕೋಟಾ ಇರುತ್ತೆ, ನಂಬರ್ ಒನ್ ಬಿಟ್ಟು ಗೌರ್ಮೆಂಟ್ ಕೋಟಾ, ನಂಬರ್ ಟೂ ಬಂದ್ಬಿಟ್ಟು ಪ್ರೈವೇಟ್ ಕೋಟಾ, ಅಂತ ಎರಡು ಕೋಟಾ ಇರುತ್ತೆ. ವಿದ್ಯಾರ್ಥಿಗಳು ಮೇನ್ ಆಗಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಆಸ್ ಯೂಶುವಲ್ ನಿಮಗೆ ಗೊತ್ತು. ವಿದ್ಯಾರ್ಥಿಗಳು ಗೌರ್ಮೆಂಟ್ ಕೂಡ ಚೂಸ್ ಮಾಡಿದ್ರೆ ನಿಮಗೆ ಫೀಸ್ ಕಡಿಮೆ ಇರುತ್ತೆ, ಆಸ್ ಯೂಶುವಲ್ ನಿಮಗೆ ಫೀಸ್ ಕಡಿಮೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ, ಅದು ಸ್ವಲ್ಪ ಟಫ್ನೆಸ್ ಜಾಸ್ತಿ ಇರುತ್ತೆ. ಚೆಕ್ ಮಾಡ್ಕೊಂಡು ನಿಮಗೆ ಐಡಿಯಾ ಬರುತ್ತೆ ಯಾವ್ದೆಲ್ಲ ಗೌರ್ಮೆಂಟ್ ಎರಡು ಕಾಲೇಜ್ಗಳು ಕೂಡ ಇದಾವೆ ಅಂತ ಐಡಿಯಾ ಬರುತ್ತೆ. ಅಲ್ಲಿ ಫೀಸ್ ನೋಡಿ ವೇರಿ ಆಗುತ್ತೆ ನಿಮಗೆ, ಗೌರ್ಮೆಂಟ್ ಕೋಟಾ ಬೇರೆ ಇರುತ್ತೆ, ಪ್ರೈವೇಟ್ ಕೋಟಾ ಬೇರೆ ಇರುತ್ತೆ. ಗೌರ್ಮೆಂಟ್ ಕೋಟಾ ಹೋದ್ರೆ ನಿಮಗೆ ಆಸ್ ಯೂಶುವಲ್ ನಿಮಗೆ ಫೀಸ್ ಕೂಡ ಕಡಿಮೆ ಆಗುತ್ತೆ. ಇದೊಂದು ಥರ್ಡ್ ಆಪ್ಷನ್, ಈ ರೀತಿ ನೀವು ಆಯ್ಕೆಯನ್ನು ಕೂಡ ಮಾಡಬಹುದು. ಈಗ ನೋಡ್ಕೊಳ್ಳಿ, ಫೋರ್ತ್ ಆಪ್ಷನ್ ಬಿಟ್ಟು ಸ್ಕಾಲರ್ಶಿಪ್. ನಿಮ್ದು ಇನ್ಕಮ್ ಕಡಿಮೆ ಇದ್ರೆ ನಿಮಗೆ ಸ್ಕಾಲರ್ಶಿಪ್ ನ ಕೊಡ್ತಾರೆ. ವಾಟ್ ಎವರ್ ಕಾಲೇಜ್, ಯಾವುದೇ ಕಾಲೇಜ್ ಆದ್ರೂ ಕೂಡ, ಯಾವುದೇ ಕೋರ್ಸ್ ಆದ್ರೂ ಕೂಡ ನೀವು ಸ್ಕಾಲರ್ಶಿಪ್ ನ ಪಡೆದುಕೊಳ್ಳಬಹುದು. ಫಾರ್ ಎಕ್ಸಾಂಪಲ್ ಅಪ್ ಟು 19,000 ಟು 25,000-30,000 ವರೆಗೂ ನಿಮ್ಗೆ ಸ್ಕಾಲರ್ಶಿಪ್ ಸಿಗುತ್ತೆ. ನಿಮ್ದು ಇನ್ಕಮ್ ಕಡಿಮೆ ಇದ್ರೆ ಬರುತ್ತೆ, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುತ್ತೆ. ಬಟ್ ಇನ್ಕಮ್ ಕಡಿಮೆ ಇರಬೇಕು, ಜನರಲ್ ಮೆರಿಟ್ ಅವ್ರಿಗೆ ಕಷ್ಟ, ಅದರ್ ದನ್ ಕ್ಯಾಟಗರಿ ಅವರಿಗೆ ಬರುತ್ತೆ. ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನ್ ನಿಮಗೆ ಅರ್ಜಿಯನ್ನು ಬಿಡ್ತಾರೆ, ಸ್ಕಾಲರ್ಶಿಪ್ ನ ಪಡೆದುಕೊಳ್ಬೇಕು. ಮ್ಯಾಕ್ಸಿಮಮ್ ಸ್ಕಾಲರ್ಶಿಪ್ ನ ಪಡ್ಕೊಂಡು ನೀವು ಮನೆಯ ಸೇವ್ ಮಾಡೋದು. ಫಾರ್ ಎಕ್ಸಾಂಪಲ್ SSP ಸ್ಕಾಲರ್ಶಿಪ್ ಸ್ಟೇಟ್ ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಾರೆ ಗವರ್ಮೆಂಟ್ ಕಡೆಯಿಂದ, ವಿದ್ಯಾಸಿರಿ ಅಂತ ಕರೀತಾರೆ ಆತರ ಅದನ್ನ. ಅದೇ ರೀತಿ ನಿಮಗೆ ಲೇಬರ್ ಡಿಪಾರ್ಟ್ಮೆಂಟ್ ಸಪರೇಟ್ ಆಗಿ ನಿಮಗೆ ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಾರೆ, ಅದನ್ನು ಕೂಡ ಯುಟಿಲೈಸ್ ಮಾಡ್ಕೋಬಹುದು. ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಕ್ಯಾಟಗರಿ ಅವರಿಗೆ ಇದೆ, ಮುಸ್ಲಿಮ್ಸ್ ಅವರಿಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದೆ, SC/ST ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಇದೆ, OBC ಅವರಿಗೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಇದೆ, ಬೇರೆ ಬೇರೆ ಅವರಿಗೆ ಇದೆ. ನೀವು ಮ್ಯಾಕ್ಸಿಮಮ್ ಸ್ಕಾಲರ್ಶಿಪ್ ಪಡ್ಕೊಂಡು ನೀವು ಸೇವನೆ ಮಾಡಬಹುದು. ಇಷ್ಟೆಲ್ಲ ಮಾಹಿತಿ ಗೊತ್ತಾಗ್ತೀನಿ ಫೀಸ್ ನ ಹೇಗೆ ಕಡಿಮೆ ಕೊಡೋದು ಅಂತ. ಇಫ್ ಯು ಆರ್ ನಿಮ್ದು ಫ್ಯಾಮಿಲಿ ಕಡೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ದು, ಸ್ವಲ್ಪ ನೀವು ನೋಡಬೇಡಿ ನಮ್ಗೆ ಏನೋ ರೀತಿ ಹಣಕಾಸಿನ ಸಮಸ್ಯೆ ಇಲ್ಲ ಅಂದ್ರೆ ವಾಟ್ ಎವರ್ ಕಾಲೇಜ್ ಅವ್ರ ಬ್ಯಾಂಕ್ ನೀವು ಕೂಡ ಚೂಸ್ ಮಾಡಬಹುದು. ಇಫ್ ಈ ರೀತಿ ಬೇಕಂದ್ರೆ ಒಂದು ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಗೌರ್ಮೆಂಟ್ ಸೀಟ್ ನ ಚೂಸ್ ಮಾಡಬೇಕು, ಅದೇ ರೀತಿ ಗೌರ್ಮೆಂಟ್ ಏರಿಯಡ್ ಕಾಲೇಜ್ ಅಲ್ಲಿ ಸೀಟ್ ನ ಪಡ್ಕೋಬೇಕು. ಮೇನ್ ಆಗಿ SNK ಕೊಡೋದಿ, ಸೂಪರ್ ನಂಬರ್ ಕೊಡೋದಿ, ಸೀಟ್ ನ ಪಡ್ಕೊಂಡ್ರೆ ಫೀಸ್ ಕಡಿಮೆ ಇರುತ್ತೆ, ತೀರಾ ಕಡಿಮೆ ಫೀಸ್ ಅಲ್ಲಿ ಓದ್ತೀರಾ. ಬೆಸ್ಟ್ ಅಪರ್ಚುನಿಟಿ ಯಾರೆಲ್ಲ ಟಾಪ್ ಕಾಲೇಜ್ ಅಲ್ಲಿ ಹೋಗ್ಬೇಕಂತಂದ್ರೆ ಅದಕ್ಕೆ SNK ಕೊಡ ಸಿಕ್ಕಿದ್ರೆ ಫೀಸ್ ಕಡಿಮೆ ಇರುತ್ತೆ, ಅವ್ರಿಗೆ ಬೆಸ್ಟ್ ಅಪರ್ಚುನಿಟಿ ಆಗ್ಬಹುದು. ನಂತರ ಮ್ಯಾಕ್ಸಿಮಮ್ ಸ್ಕಾಲರ್ಶಿಪ್ ನ ಪಡೆದುಕೊಳ್ಳಕ್ಕೆ ನೀವು ಟ್ರೈ ಮಾಡಬೇಕು. ಸ್ಕಾಲರ್ಶಿಪ್ ನೇ ಪಡ್ಕೊಳ್ಳೋದಂದ್ರೆ ಮೇನ್ ಆಗಿ ಅಪ್ಲಿಕೇಶನ್ ಹಾಕಬೇಕು, SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಗೆ ಅಪ್ಲೈ ಆಗ್ತೀರಾ. ಲೇಬರ್ ಕಾರ್ಡ್, ನಿಮ್ದು ಲೇಬರ್ ಕಾರ್ಡ್ ಇನ್ ಕೇಸ್ ನಿಮ್ಮ ತಂದೆ ತಾಯಿ ಲೇಬರ್ ಆಗಿದ್ರೆ ಲೇಬರ್ ಕಾರ್ಡ್ ನ ಮಾಡಿಸ್ಕೊಂಡ್ರೆ ಆಗ ನಿಮಗೆ ಬರಬಹುದು, ಕಡಿಮೆ ಬಂದ್ರೆ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ. ಇಷ್ಟೆಲ್ಲ ಮಾಹಿತಿ, ಈ ರೀತಿ ನೀವು ಫೀಸ್ ನ ಕಡಿಮೆ ಮಾಡಬಹುದು. ಅದರ ಎಷ್ಟೇ ಕಡೆಗಳನ್ನ ಅವ್ರಿಗೆ
ಇಂಡಿವಿಜುವಲ್ ಸರ್ಕಾರ ಫೀಸ್ ಕನ್ಸೆಷನ್ ಕೊಡ್ತಾ ಇದೆ, ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ನೀವು ಉಪಯೋಗ ಮಾಡಿ ಈ ರೀತಿ ನೀವು ಮನೆ ವಾಸ ಮಾಡ್ಕೋಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.